ಪರ್ತ್ನಲ್ಲಿ ಜಿಂಬಾಬ್ವೆ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಜಿಂಬಾಬ್ವೆ ಪಾಕಿಸ್ತಾನದ ಎದುರು ಒಂದು ರೋಚಕವಾದಂತಹ ಜಯವನ್ನು ಸಾಧಿಸಿತು. ಇನ್ನು ಪಾಕಿಸ್ತಾನದ ಎದುರು ನಡೆದಂತಹ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡದ ಪರವಾಗಿ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಸಿಕಂದರ್ ರಜಾ ಜಿಂಬಾಬ್ವೆ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇನ್ನು ಪಾಕಿಸ್ತಾನದ ಎದುರು ನಡೆದಂತಹ ಪಂದ್ಯದಲ್ಲಿ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿದಂತಹ ಸಿಕಂದರ್ ರಜಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಸಿಕ್ಕಿತು. ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದು ಸಿಕಂದರ್ ರಜಾ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ಈ ಬಾರಿಯ T20 ವರ್ಲ್ಡ್ ಕಪ್ನಲ್ಲಿ ಸೇಫ್ ಎಲ್ ಹಂತಕ್ಕೆ ಹೋಗಲಿರುವಂತಹ 4 ತಂಡಗಳು ಯಾವುದೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಪರ್ತ್ನಲ್ಲಿ ಜಿಂಬಾಬ್ವೆ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಿದ್ದಂತಹ ಜಿಂಬಾಬ್ವೆ ಮೊದಲು ಬ್ಯಾಟಿಂಗ್ ಮಾಡಿ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳೆದುಕೊಂಡು 130 ರನ್ಗಳನ್ನು ಹೊಡೆದಿತ್ತು. ಇನ್ನು 131 ರನ್ಗಳ ಸುಲಭದ ಗುರಿಯನ್ನು ಪಡೆದಂತಹ ಪಾಕಿಸ್ತಾನ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲವಾಯಿತು. ಹೀಗಾಗಿ ಪಾಕಿಸ್ತಾನ ಜಿಂಬಾಬ್ವೆ ಎದುರಿನ ಈ ಪಂದ್ಯದಲ್ಲಿ 1 ರನ್ಗಳ ಅಂತರದಲ್ಲಿ ಸೋಲನ ಕಂಡಿತು. ಹೀಗೆ ಪಾಕಿಸ್ತಾನ ಜಿಂಬಾಬ್ವೆ ಎದುರು ಒಂದು ಅಚ್ಚರಿಯ ಸೋಲನ ಕಾಣುವುದರ ಮೂಲಕ ಇದೀಗ ಪಾಕಿಸ್ತಾನ ಹೆಚ್ಚು ಕಡಿಮೆ ಐಸಿಸಿ T20 ವರ್ಲ್ಡ್ ಕಪ್ನ ಸೈಫೆಲ್ ರೇಸ್ನಿಂದ ಹೊರಬಿದ್ದಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಪಾಕಿಸ್ತಾನದ ಎದುರು ನಡೆದಂತಹ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡದ ಪರವಾಗಿ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ತೋರಿದಂತಹ ಸಿಕಂದರ್ ರಾಜಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸಿಕ್ಕಿತು. ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದು ಮಾತನಾಡಿದಂತಹ ಸಿಕಂದರ್ ರಾಜಾ, ನನಗೆ ಆಗುತ್ತಿರುವಂತಹ ಸಂತೋಷವನ್ನು ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯವಾಗುತ್ತಿಲ್ಲ. ಪಾಕಿಸ್ತಾನದ ಎದುರು ನಡೆದಂತಹ ಪಂದ್ಯದಲ್ಲಿ ನಿಜಕ್ಕೂ ಕೂಡ ನಮ್ಮ ಬೌಲರ್ಸ್ಗಳು ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿದರು. ಅದರಲ್ಲೂ ನಮ್ಮ ವೇಗದ ಬೌಲರ್ಸ್ಗಳು ಆರಂಭದಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮಗೆ ವಿಕೆಟನ್ನು ತೆಗೆದುಕೊಟ್ಟರು. ಹೀಗಾಗಿ ನಾವು ಪಾಕಿಸ್ತಾನ ತಂಡದ ಮೇಲೆ ಪ್ರೆಷರ್ ಹಾಕಲು ಸಾಧ್ಯವಾಯಿತು. 130 ರನ್ಗಳನ್ನು ಈ ಪಿಚ್ನಲ್ಲಿ ಪಾಕಿಸ್ತಾನದ ಎದುರು ಡಿಫೆಂಡ್ ಮಾಡಿಕೊಳ್ಳುವುದು ಕಷ್ಟ ಅಂತ ನಮಗೆ ಗೊತ್ತಿತ್ತು. ಹೀಗಿದ್ದರೂ ಕೂಡ ನಮ್ಮ ತಂಡ ಅದ್ಭುತವಾದಂಥ ಪ್ರದರ್ಶನವನ್ನು ತೋರಿ ಗೆದ್ದಿದ್ದಕ್ಕೆ ನಮ್ಮ ಇಡೀ ತಂಡ ಇದೀಗ ತುಂಬಾ ಸಂತೋಷಗೊಂಡಿದೆ. ಇನ್ನು ಪಾಕಿಸ್ತಾನದ ಎದುರು ನಡೆದಂಥ ಈ ಪಂದ್ಯಕ್ಕಿಂತ ಮುಂಚೆ ನಾನು ವಿರಾಟ್ ಕೊಹ್ಲಿ ಪಾಕಿಸ್ತಾನದ ಎದುರು ನಡೆದಂಥ ಪಂದ್ಯದಲ್ಲಿ ತೋರಿದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿದ್ದೆ. ವಿರಾಟ್ ಕೊಹ್ಲಿ ಈ ಬ್ಯಾಟಿಂಗ್ ಪ್ರದರ್ಶನ ನೋಡಿ ನಾನು ತುಂಬಾ ಇನ್ಸ್ಪೈರ್ನಗೊಂಡಿದ್ದೆ. ಈ ಇನ್ಸ್ಪೈರಿಂದಲೇ ಪಾಕಿಸ್ತಾನದ ಎದುರು ನಡೆದಂಥ ಪಂದ್ಯದಲ್ಲಿ ನಾನು ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರಲು ಸಾಧ್ಯವಾಯಿತು ಅಂತ ನನಗೆ ಅನಿಸುತ್ತದೆ. ಹೀಗಾಗಿ ನಾನು ವಿರಾಟ್ ಕೊಹ್ಲಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಪಾಕಿಸ್ತಾನದ ಎದುರು ನಡೆದಂಥ ಪಂದ್ಯದಲ್ಲಿ ನಮ್ಮ ತಂಡ ಗೆಲುವನ್ನು ಕಂಡ ಬಳಿಕ ಇದೀಗ ನಮ್ಮ ತಂಡದ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಹೆಚ್ಚಾಗಿದೆ. ಈ ಕಾನ್ಫಿಡೆನ್ಸ್ ಲೆವೆಲ್ನಿಂದ ಮುಂಬರುವ ಮ್ಯಾಚ್ನಲ್ಲೂ ಕೂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ನಮ್ಮ ತಂಡ ತೋರಲು ಬಯಸುತ್ತದೆ ಎಂಬ ಮಾತನ್ನು ಸಿಕಂದರ್ ರಾಜಾ ಹೇಳಿದರು. ಇನ್ನು ಜಿಂಬಾಬ್ವೆ ಪಾಕಿಸ್ತಾನದ ಎದುರು ನಡೆದಂಥ ಪಂದ್ಯದಲ್ಲಿ ಗೆಲುವನ್ನು ಕಂಡ ಬಳಿಕ ಟೀಮ್ ಇಂಡಿಯಾದ ಅಭಿಮಾನಿಗಳು ಕೂಡ ಫುಲ್ ಖುಷಿಯಾಗಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಪಾಕಿಸ್ತಾನ ತಂಡವನ್ನು ಹೆಚ್ಚು ಕಡಿಮೆ T20 ವರ್ಲ್ಡ್ ಕಪ್ನಿಂದ ಹೊರಹಾಕಿದ್ದಕ್ಕೆ ಟೀಮ್ ಇಂಡಿಯಾದ ಅಭಿಮಾನಿಗಳು ಕೂಡ ಜಿಂಬಾಬ್ವೆ ತಂಡಕ್ಕೆ ತಮ್ಮ ಶುಭಾಶಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತಿಳಿಸುತ್ತಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಪಾಕಿಸ್ತಾನದ ಎದುರು ನಡೆದಂಥ ಪಂದ್ಯದಲ್ಲಿ ಜಿಂಬಾಬ್ವೆ ತೋರಿದಂಥ ಒಂದು ಅದ್ಭುತ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.